ಅಂಚೆ ಹುದ್ದೆಗೆ ಅಪ್ಲೈ ಮಾಡಿದವರಿಗೆ ಯಾವ ಕೆಲಸ ಇರುತ್ತೆ, ಹಾಗೇನೆ ಈ ಹುದ್ದೆಯಲ್ಲಿ ಇರುವ ಬಿಪಿಎಂ ಎಬಿಪಿಎಂ ಡಕ್ ಸೇವಕಗಳ ದಿನನಿತ್ಯದ ಕೆಲಸವೇನು ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಿದ್ದರೆ ನೀವಿನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದರೆ, ಹಾಗೇನೆ ನಾವು ಮುಂದೆ ಮಾಡುವ ಎಲ್ಲ ಉಪಯುಕ್ತ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಾದರೆ ಕೂಡಲೇ ಕೆಳಗಡೆ ಕಾಣಿಸ್ತಾ ಇರುವ ಕೆಂಪು ಕಲರ್ ಫ್ರೀ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಕಾಣಿಸ್ತಾ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಈ ಹುದ್ದೆಯಲ್ಲಿ ಮೊದಲು ಬರುವ ಕೆಲಸ ಬಿಪಿಎಂ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇದರಲ್ಲಿ ದಿನನಿತ್ಯ ಮಾಡುವ ಕೆಲಸ ಅಂದರೆ ಐಪಿಪಿಬಿ ವರ್ಕ್ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ವ್ಯವಹಾರಗಳನ್ನು ನಿರ್ವಹಿಸುವುದು, ನಿಗದಿತ ಕೆಲಸದ ಸಮಯದಲ್ಲಿ ನಿರಂತರ ಕೌಂಟರ್ ಕಾರ್ಯಾಚರಣೆಯನ್ನು ಖಾತರಿಪಡಿಸುವುದು, ದಾಖಲೆಗಳ ನಿರ್ವಹಣೆ ಹಾಗೂ ಆನ್ಲೈನ್ ವಹಿವಾಟುಗಳನ್ನು ಖಾತರಿಪಡಿಸುವುದು, ಕಸ್ಟಮರ್ಗಳ ಪೋಸ್ಟ್ ಪೇಮೆಂಟ್ಸ್ ಅಕೌಂಟ್ ಅನ್ನು ಹೊಸದಾಗಿ ಕ್ರಿಯೇಟ್ ಮಾಡುವುದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇವರು ಜಿಡಿಎಸ್ ಪೋಸ್ಟ್ನ ನಾಯಕರಾಗಿರುತ್ತಾರೆ. ನಂತರ ಎರಡನೇದಾಗಿ ಬರುವುದು ಎಬಿಪಿಎಂ ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇವರ ಕೆಲಸ ಬಿಪಿಎಂಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ, ಅಂದರೆ ಡೆಲಿವರಿ ಮಾಡಲಾದ ಮೇಲ್ ಸರಕುಗಳನ್ನು ಟ್ರ್ಯಾಕ್ ಮಾಡುವುದು, ನಾವು ಕಳಿಸಿದ ವಸ್ತುಗಳು ತಲುಪಿದೆಯೇ ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಖಾತರಿಪಡಿಸುವುದು, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವುದು, ಮೇಲ್ ಡೆಲಿವರಿ ಮಾಡುವುದು, ಲೆಕ್ಕಾಚಾರಗಳ ಮೊತ್ತವನ್ನು ಸಿಸ್ಟಮ್ನಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡುವುದು, ಹಾಗೆಯೇ ಬಿಪಿಎಂ ಇಲ್ಲದಿರುವ ಸಮಯದಲ್ಲಿ ಅವರ ಕಾರ್ಯಗಳನ್ನು ನಿರ್ವಹಿಸುವುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಿಪಿಎಂ ಇವರಿಗೆ ಎಬಿಪಿಎಂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾಗುತ್ತೆ, ಬಟ್ ಇವರಿಬ್ಬರಿಗೂ ಇರುವ ಕೆಲಸ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ನಂತರ ಮೂರನೇದಾಗಿ ಬರುವುದು ಡಕ್ ಸೇವಕ್. ಇದರ ಕೆಲಸ ಪೋಸ್ಟ್ ಆಫೀಸ್ಗೆ ಬರುವಂತಹ ಮೇಲ್ ಹಾಗೂ ಪತ್ರಗಳನ್ನು ಗ್ರಾಮೀಣ ಪ್ರದೇಶದ ಭಾಗಗಳಿಗೆ ತಲುಪಿಸುವುದು, ಮನೆ ಆರ್ಡರ್ಗಳ ಕಾರ್ಯಗಳನ್ನು ಹಾಗೆಯೇ ಬಂದಂತಹ ಲೆಟರ್ಸ್ಗಳನ್ನು ಡಿವೈಡ್ ಮಾಡುವುದು. ಒಟ್ಟಾರೆಯಾಗಿ ಇವರು ಆಲ್ರೌಂಡರ್ ಆಗಿ ಕೆಲಸ ನಿರ್ವಹಿಸಬೇಕಾಗುತ್ತೆ. ಈಗ ಪ್ರತಿಯೊಬ್ಬರಿಗೂ ಅರ್ಥವಾಗಿರುತ್ತೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಕ್ಕೆ ಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಡಿಜಿಟೈಸ್ ಆಗಿರುವುದರಿಂದ ಪ್ರತಿಯೊಂದು ಕಾರ್ಯವೂ ಆನ್ಲೈನ್ನಲ್ಲಿ ಮಾಡಬೇಕಾಗಿದೆ. ಸೊ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅನ್ಕೊಂತೀನಿ. ಹಾಗಿದ್ದರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಯಾರಾದರೂ ಪೋಸ್ಟ್ ಆಫೀಸ್ಗೆ ಅಪ್ಲೈ ಮಾಡಿದರೆ ಅವರಿಗೂ ಕೂಡ ಈ ವಿಡಿಯೋನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.